ಹಲೋ ಫ್ರೆಂಡ್ಸ್, ನಮಸ್ಕಾರ. ದೀಪಾವಳಿ ಹತ್ತಿರ ಬರ್ತಾ ಇದೆ, ಸೊ ಹಾಗಾಗಿ ನಮ್ಮನೆಯಲ್ಲಿ ಕ್ಲೀನಿಂಗ್ ನಡೀತಾ ಇದೆ. ನೋಡಿ, ಅಡುಗೆ ಮನೆ ಪೂರ್ತಿ ಇವತ್ತು ನಾನು ಕ್ಲೀನ್ ಮಾಡಬೇಕು. ಅಡುಗೆ ಎಲ್ಲ ಬೇಗ ಮುಗಿಸ್ಬಿಟ್ಟಿದ್ದೀನಿ. ಇನ್ನು ಇವತ್ತು ಫುಲ್ ಡೇ ಕ್ಲೀನಿಂಗ್, ಅದು ಪೂರ್ತಿ ಅಡುಗೆ ಮನೆ ನನಗೆ ಇವತ್ತು ಕ್ಲೀನ್ ಆಗಬೇಕು. ಸೊ ಬನ್ನಿ, ಇವತ್ತು ಶುರು ಮಾಡ್ತಾ ಇದ್ದೀನಿ ಕ್ಲೀನಿಂಗ್. ನೋಡಿ ಎಷ್ಟು ಪಾತ್ರೆಗಳಿದೆ ನಮ್ಮನೆಯಲ್ಲಿ, ಎಲ್ಲ ಇವತ್ತು ಕ್ಲೀನ್ ಮಾಡ್ತೀನಿ. ಈ ಟೈಲ್ಸು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲೆಲ್ಲ ತೆಗೆದು ಇದನ್ನೆಲ್ಲ ಕ್ಲೀನ್ ಮಾಡಿ ಹೊಸ ಅಡುಗೆ ಮನೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನು ಟಿ ವಿ ನೋಡಿಕೊಂಡು ಇವತ್ತು ಕೆಲಸನ ಮಾಡ್ತಾ ಇದ್ದೀನಿ. ಅಡುಗೆ ಮನೆ ಕೆಲಸ ಇಲ್ಲ. ನನಗೆ ಓಲ್ಡ್ ಹಳೆಯ ಹಾಡುಗಳಂದರೆ ತುಂಬ ಇಷ್ಟ. ನೋಡಿ, ಅದನ್ನು ನೋಡ್ಕೊಂಡು ಇವತ್ತು ಕೆಲಸ ಮುಗಿಸ್ಕೊಳ್ಳೋದು. ಬಾಕ್ಸ್ ಏನಂತ ಗೊತ್ತಾಯ್ತಾ ನಿಮಗೆ? ವಾಷಿಂಗ್ ಮಿಷಿನ್ ಅಲ್ಲ ಇದು, ಇದು ಡಿಶ್ ವಾಷರ್. ಇದಕ್ಕೆ ರಿವ್ಯೂ ಹಾಗೆ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಜಸ್ಟ್ ಡಿಶ್ ವಾಷರ್ ಇದು, ಎಲ್ಲ ಸಾಮಾನುಗಳು ಹಾಕಿದ್ರೆ ಕ್ಲೀನಾಗಿ ವಾಶ್ ಮಾಡಿ ಇಡುತ್ತೆ. ಇದೊಂದು ದೊಡ್ಡ ಮಿಷಿನ್, ಇದಕ್ಕೆ ಇಷ್ಟೊಂದು ಜಾಗ ಬೇಕು. ನೋಡಿ, ಅಡುಗೆ ಮನೆಯಲ್ಲಿ ಕಾಲ್ಭಾಗ ಜಾಗ ಇದೇ ತಗೊಂಡ್ಬಿಟ್ಟಿದೆ. ಸೊ ಫ್ರೆಂಡ್ಸ್, ಹೀಗೆ ಒಂದಿನ ಅಲ್ಲ ಎರಡು ದಿನ ಹಿಡಿತು ನಮ್ಮ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ. ಸೊ ಹಾಗಾಗಿ ನಾನೆಲ್ಲ ಕ್ಲೀನ್ ಮಾಡಿದ್ದೀನಿ. ಹೀಗೆ ದೀಪಾವಳಿ ಹಬ್ಬ ಅಂದ ತಕ್ಷಣ ಬಿಡದೇ ಇರೋದನ್ನೆಲ್ಲ ನಾವು ಅದನ್ನು ಕ್ಲೀನ್ ಮಾಡಿ ಹೊರಗಡೆ ಹಾಕಬೇಕು. ಹಾಗೆ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಈ ದೀಪಾವಳಿಯ ಹಬ್ಬ. ಹಾಗಾಗಿ ನೀವು ಕೂಡ ದೀಪಾವಳಿ ಹಬ್ಬಕ್ಕೆ ಮನೆಯೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ, ಹಾಗೆ ದೀಪಗಳಿಂದ ಅಲಂಕೃತವಾಗಿ ಹಬ್ಬನ ಆಚರಿಸಿ. ಥ್ಯಾಂಕ್ ಯು.